ಯಾಸ್ ಈಗ ಮುಂದಿನ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಎಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಏಳುರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಶಾಸಕರುಗಳನ್ನ ಸಾಧಿಸಿದ್ರು ಬಟ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಅಕ್ಟೋಬರ್ ಸರ್ವೆ ಸಂದರ್ಭದಲ್ಲಿ ಬಿಜೆಪಿ ಐದು ಕಾಂಗ್ರೆಸ್ ಮೂರರಲ್ಲಿತ್ತು ಬಟ್ ನವೆಂಬರ್ ಕತೆ ಏನು ಎತ್ತ ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಮೊದಲ ಕ್ಷೇತ್ರ ಬೆಳತಂಗಡಿ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ನಿಂದ ವಸಂತ್ ಬಂಗೇರ ಅವರು ಗೆಲುವು ದಾಖಲಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹರೀಶ್ ಪೂಂಜಾ ಬಿಜೆಪಿಯಿಂದ ಖಾತೆ ಅಂತರಿದ್ದಾರೆ ಹೀಗಾಗಿ ಬಿಜೆಪಿಯಿಂದ ಹರೀಶ್ ಪೂಂಜಾ ಖಂಡಿತವಲ್ಲ ಅವರಿಗೆ ಟಿಕೆಟ್ ಕಾಂಗ್ರೆಸ್ ನಿಂದ ವಸಂತ್ ಬಂಗೇರ ಮತ್ತು ರಕ್ಷಿತ್ ಶಿವರಾಮ್ ನಡುವೆ ಕಾಂಪಿಟೇಷನ್ ನಡೀತಾ ಇದೆ ಇಲ್ಲಿ ಜೆಡಿಎಸ್ ಒಂದ್ ರೀತಿ ರೋಡ್ ಔಟ್ ಅನ್ಬಹುದು ಏನಾಗ್ಬೋದು ಈ ಬಾರಿ ಬೆಳತಂಗಡಿ ಹರೀಶ್ ಪೂಂಜಾ ವರ್ಸಸ್ ವಸಂತ್ ಬಂಗೇರ ರಕ್ಷಿತ್ ಶಿವರಾಮ್ ಅಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೆಡಿಎಸ್ ನೆಲೆ ಇಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಇಲ್ಲಿ ವಸಂತ್ ಬಂಗೇರ ದೀರ್ಘಕಾಲದ ರಾಜಕಾರಣಿ ಸೊ ಹಿಂದೆ ಹಿರಿಯ ರಾಜಕಾರಣಿ ಕೂಡ ಹೌದು ವಸಂತ್ ಬಂಗೇರ ಅವ್ರನ್ನ ಸೋಲ್ಸಿ ಹರೀಶ್ ಪೂಂಜಾ ಗೆದ್ರು ಇಪ್ಪತ್ ಮೂರು ಸಾವಿರಲ್ಲಿ ಈ ಬಾರಿ ಮತ್ತೆ ಹರೀಶ್ ಪೂಂಜಾ ಮತ್ತೆ ರಕ್ಷಿತ್ ಶಿವರಾಮ್ ವಸಂತ್ ಬಂಗೇರ ಅವರು ಬೀಟ್ ಮಾಡಿ ರಕ್ಷಿತ್ ಶಿವರಾಮ್ಗೆ ಟಿಕೆಟ್ ಕೊಟ್ರೆ ಅವಕಾಶ ಕಷ್ಟ ಅಂತಿದೆ ಹೌದು ವಸಂತ್ ಬಂಗೇರ ರಾಜಕಾರಣದ ಇತಿಹಾಸ ಇದೆಯಲ್ಲ ಬಹಳ ದೊಡ್ಡದು ಇವರು ಯಾರೋ ಸುಮ್ನೆ ನೆನ್ಮೊನ್ನೆ ಬಂದು ರಾಜಕೀಯ ಅಂದ್ರೆ ಒಪ್ಕೊಂಡು ಹೋಗ್ಬೇಕಾಯ್ತು ವಸಂತ್ ಬಂಗೇರ ಅವರೇ ಬಡಿಗೇರ ವಸಂತ್ ಬಂಗೇರ ವಸಂತ್ ಬಂಗೇರ ಅವರೇ ನಾವ್ ಈ ಕ್ಷೇತ್ರಕ್ಕೆ ಅವಕಾಶ ಬರಬಹುದ ಕಾಲಿಡಬಹುದೀರಾ ಅಂತ ಕೇಳ್ಕೊಂಡ್ ಬಂದಂಗೆ ಕಾಣ್ತಾ ಇಲ್ಲ ಇಲ್ಲಿ ಸೊ ಹಾಗಾಗಿ ಆ ಕೇಳ್ಕೊಂಡ್ ಏನೋ ಒಂದ್ ಅವಕಾಶ ಆಗುದು ಕೇಳ್ಕೊಂಡ್ ಬಂದಂಗ್ ಕಾಣ್ತಾ ಇಲ್ಲ ಎರಡನೇ ವಿಚಾರ ಈ ಸೀನಿಯರ್ ಪೊಲಿಟೀಶಿಯನ್ ವಸಂತ್ ಬಂಗೇರ ಅವರು ಎಂಬತ್ ಮೂರಲ್ಲಿ ಬಿಜೆಪಿ ಮೇಲೆ ವಸಂತ ಬಂಗೇರ ಇಲ್ಲಿ ಎಂಬತ್ತೈದ ಬಿಜೆಪಿಯಿಂದ ಗೆದ್ರು ತೊಂಬತ್ನಾಲ್ಕರ ಜನತಾ ದಳ ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಹದ್ಮೂರಲ್ಲಿ ಕಾಂಗ್ರೆಸ್ ಗೆದ್ದಿರೋದು ವಸಂತ್ ಬಂಗೇರ ಅವರು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಅವರು ಬಿಜೆಪಿ ಗೆದ್ದಿದ್ರು ಜನತಾ ದಳ ಗೆದ್ದಿದ್ದಾರೆ ಕಾಂಗ್ರೆಸ್ ಸಾಧಿಸಿದ್ದಾರೆ ಬಟ್ ಇಲ್ಲಿ ಹರೀಶ್ ಪೂಂಜಾ ಸರ್ವೆ ಪ್ರಕಾರ ಕಳೆದ ತಿಂಗಳು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಈ ತಿಂಗಳು ಸಹ ಇಲ್ಲಿ ಹರೀಶ್ ಪೂಂಜಾ ಮುನ್ನಡೆಯನ್ನ ಕಾಯಿಸ್ಕೊಂಡಿದ್ದಾರೆ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಪ್ರತಿದಿನ ದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ